ಚಂದ್ರಶೇಖರ್ ಬಂಡಿಯಪ್ಪ ಯಾರು ಎಲ್ಲರೂ ಗೊತ್ತು, ಆನಿ ಪಟಾಕಿ ಡೈರೆಕ್ಟರ್. ಹಾಗೆಯೇ ಇನ್ನೂ ಸ್ವಲ್ಪ ರಿಕಗ್ನೈಸ್ಡ್ ಸಿನಿಮಾ ಬಗ್ಗೆ ಹೇಳೋದಾದರೆ ಅದು ರಥ ಅವರು, ರೋರಿಂಗ್ ಸ್ಟಾರ್ ಶ್ರೀಮುರಳಿಯವರ ಅಭಿನಯದ ರಥ ಅವರ ಸಿನಿಮಾ. ಈ ಸಿನಿಮಾದ ಡೈರೆಕ್ಟರ್ ಈಗ ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಆ ಹೊಸ ಹೆಜ್ಜೆ ಏನು ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಇದೆ, ತುಂಬ ದಿನಗಳ ಆದ ಮೇಲೆ ರಥ ಅವರ ಡೈರೆಕ್ಟರ್ ಚಂದ್ರಶೇಖರ್ ಬಂಡಿಯಪ್ಪ ಒಂದು ವಿಡಿಯೋ ಮಾಡಿದ್ದಾರೆ, ಅದನ್ನು ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಏನು ಮಾಡೋಕೆ ಹೋಗ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ನೋಡಿ ಪ್ಲೀಸ್. ನಾನು ತುಂಬ ಪ್ರೀತಿಯಿಂದ ಆಯ್ಕೆ ಮಾಡಿಕೊಂಡಂಥ ಕೆಲಸಗಳಲ್ಲಿ ಸಿನಿಮಾ ನಿರ್ದೇಶನ ಮತ್ತು ವ್ಯವಸಾಯ, ಇವೆರಡರ ಜೊತೆಗೆ ಇನ್ನೊಂದು ಹೊಸ ಕೆಲಸನ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಚಂದ್ರಶೇಖರ್ ಬಂಡಿಯಪ್ಪ ಇವರ ಮಾತುಗಳನ್ನು ಕೇಳಿದರೆ ಏನು ಹೇಳೋಕೆ ಹೋಗ್ತಿದ್ದಾರೆ ಅನ್ಸಕ್ಕೆ ಶುರು ಆಗುತ್ತೆ. ನಿಮಗೆ ಎಲ್ಲೂ ಹೇಳದ ಸಿನಿಮಾನೇ ಆಗದ ಕತೆಗಳು, ಅದು ಬರವಣಿಗೆ ರೂಪದಲ್ಲಿ ಉಳಿಯಬಹುದು ಅಥವಾ ಮನಸ್ಸಲ್ಲಿ ಉಳಿದಿರ್ಬೋದು, ಸಿನಿಮಾನೇ ಆಗದೆ ಯಾರಿಗೂ ಹೇಳದೆ ಆಗಿರುವಂಥ ಸ್ಟೋರೇಜಲ್ಲಿರುವಂಥ ಕತೆಗಳೇ ಆಗಿರ್ಬೋದು. ಆ ಕತೆಗಳನ್ನು ಒಬ್ಬ ನಿರ್ದೇಶಕ ಏನು ಮಾಡ್ತಾರೆ, ಆ ಒಂದು ಪ್ರಶ್ನೆ ಬರುತ್ತೆ. ಅಂಥ ಕತೆಗಳನ್ನು ಒಂದಲ್ಲ ಹಲವಾರಲ್ಲ, ಒಂದು ಪರ್ಟಿಕ್ಯುಲರ್ ಒಂದು ಕತೆಯನ್ನು ತೆಗೆದುಕೊಂಡು ಒಂದು ಬರವಣಿಗೆ ಏನಿದೆ ಬರವಣಿಗೆ ರೂಪದಲ್ಲಿ ಬರ್ತಿರುವಂಥದ್ದು, ಅದನ್ನು ಯಾರು ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಅದೇನು ಅಂತ ಹೇಳ್ತೀನಿ. ಚಂದ್ರಶೇಖರ್ ಬಂಡಿಯಪ್ಪ ಅವರ ಒಂದಷ್ಟು ಮಾತು, ಇನ್ನೊಂದಿಷ್ಟು ಮಾತಿದೆ ಕೇಳಿ. ತುಂಬ ವರ್ಷಗಳಿಂದ ನನ್ನ ತಲೆಯಲ್ಲಿ ಆ ಥರ ಓಡ್ತಿದ್ದ ಕೆಲವು ಕಥಾವಸ್ತುಗಳನ್ನು ಇಟ್ಕೊಂಡು ರಿಸರ್ಚ್ ಮಾಡಿ ಅವನ್ನೆಲ್ಲ ರೂಟ್ ಮಾಡಿಕೊಂಡು ಎಲ್ಲರ ಬರೆಯಕ್ಕೆ ಕುಂತ್ಕೊಂಡೆ ಬರೆಯೋಣ ಬುಕ್ಕಲ್ಲಿ. ಆಗ ನನಗೆ ಆದಂಥ ನಿರಾಸೆ ಏನಂತಂದ್ರೆ, ಬುಕ್ಕನ ಬರವಣಿಗೆ ಬೇರೆ ಸಿನಿಮಾ ಬರವಣಿಗೆ ಬೇರೆ ಅಂತ ಗೊತ್ತಾಯ್ತು ನನಗೆ. ಸೊ ನನಗೆ ಗೊತ್ತಾಯ್ತು ನಾನು ಪ್ರಿಪೇರ್ ಆಗ್ಬೇಕು. ದೇವರ ಕಾಲೋನಿ ಪುಸ್ತಕದ ಹೆಸರಿದು, ದೇವರ ಕಾಲೋನಿ ಅನ್ನುವಂಥ ಒಂದು ಪುಸ್ತಕನ ಬರಿತಾ ಇದ್ದಾರೆ. ಇದಕ್ಕೆ ಬೆನ್ನುಡಿ ಯೋಗರಾಜ್ ಭಟ್ರು ಬರೆದಿರುವಂಥದ್ದು, ಮುನ್ನುಡಿ ಚಂದ್ರಶೇಖರ್ ನಾಗತಿಹಳ್ಳಿ ಚಂದ್ರಶೇಖರ್ ಮೇಷ್ಟ್ರು ಬರೆದಿರುವಂಥದ್ದು. ಇವರ ಮೆಚ್ಚುಗೆ ಮಾತಿರುವಂಥ ಪುಸ್ತಕ ಹೊರಗೆ ಬರ್ತಾ ಇದೆ. ಅದು ಯಾವಾಗ, ಚಂದ್ರಶೇಖರ್ ಬಂಡಿಯಪ್ಪ ಅವರ ಒಂದು ಜನ್ಮದಿನ ನೆಕ್ಸ್ಟ್ ಮಂತು, ಆ ದಿನ ರಿಲೀಸ್ ಮಾಡಬೇಕಂಥೇಳಿ ಚಂದ್ರಶೇಖರ್ ಬಂಡಿಯಪ್ಪ ಅಂದ್ಕೊಂಡಿರುವಂಥದ್ದು. ಹಾಗೆಯೇ ಈ ಪುಸ್ತಕನ ಯಾಕೆ ಬರೆದ್ರು ಅನ್ನುವಂಥ ವಿಚಾರನ ಈಗಾಗಲೇ ನೀವು ನನ್ನ ಮಾತನ್ನು ಕೇಳಿರ್ಬೋದು, ಹಾಗೆಯೇ ಚಂದ್ರಶೇಖರ್ ಬಂಡಿಯಪ್ಪ ಅವರ ಮಾತನ್ನು ಕೇಳಿರ್ಬೋದು. ವಿಶೇಷವಾದ ವ್ಯಕ್ತಿತ್ವ ಇರುವಂಥ ಚಂದ್ರಶೇಖರ್ ಬಂಡಿಯಪ್ಪ ಯಾವಾಗಲೂ ರಿಸರ್ಚ್ ಮಾಡ್ತಾರೆ. ನೀವು ರಥ ಅವರ ತೆಗೆದುಕೊಳ್ಳಿ, ಹಾಗೆಯೇ ತಾರಕಾಸುರ ಅನ್ನುವಂಥ ಸಿನಿಮಾ ತೆಗೆದುಕೊಳ್ಳಿ. ತಾರಕಾಸುರದಲ್ಲಿ ಒಂದು ಬೇರೆ ಥರದ ಒಂದು ಕತೆ ಇತ್ತು, ವಿಲಕ್ಷಣ ಕತೆ ಅನ್ಬೋದಾ ಅಥವಾ ವಿಲಕ್ಷಣ ಪಾತ್ರಗಳು ಅಂತನ್ಬೋದಾ ಗೊತ್ತಿಲ್ಲ. ಅಷ್ಟು ವಿಚಿತ್ರವಾದ ವಿಶೇಷವಾದ ಯಾರಿಗೂ ಗೊತ್ತಿಲ್ಲದಿರುವಂಥ ಕಥೆಯನ್ನು ತಂದು ಜನರ ಮುಂದೆ ಇಟ್ಟರು, ಜನರನ್ನು ಮೆಚ್ಚಿದರು, ಹಾಗೆಯೇ ವಿಮರ್ಶೆಯೂ ಚೆನ್ನಾಗಿತ್ತು. ಈ ಥರದ ಸಿನಿಮಾ ಮಾಡಿದಂಥ ಚಂದ್ರಶೇಖರ್ ಬಂಡಿಯಪ್ಪ ರಥ ಅವರ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕಥೆಯನ್ನು ಹೇಳಿದರು. ನೀವು ವಿಲನ್ ಲೋಕಿ ಏನಿದ್ದಾರೆ ಅವರೊಂದು ವಿಶೇಷವಾದ ಮಂಗಳಮುಖಿ ಪಾತ್ರವಾಗಿದ್ದರು ಆ ರಥ ಅವರ ಸಿನಿಮಾದಲ್ಲಿ, ಅದೊಂದು ಹೈಲೈಟ್ ಆಗಿರುವಂಥದ್ದು. ಹಾಗೆಯೇ ಎಮ್ಮೆಗಳು ತುಂಬ ಪ್ರಮುಖವಾಗಿರ್ತವೆ ರಥ ಅವರ ಸಿನಿಮಾದಲ್ಲೂ ಇತ್ತು, ತಾರಕಾಸುರದಲ್ಲಿ ಏನೋ ಕಾಲಿನ ಅನಿಸುತ್ತೆ. ಸೊ ಚಂದ್ರಶೇಖರ್ ಬಂಡಿಯಪ್ಪ ಅವರ ಸಿನಿಮಾದಲ್ಲಿ ಎಮ್ಮೆಗಳಿಗೆ ಪ್ರಮುಖ ಸ್ಥಾನ ಇರುತ್ತೆ, ಅಂದರೆ ಅವು ಒಂದು ಪಾತ್ರವಾಗಿ ಕಾಣ್ತಕ್ಕಂತ ಹೇಳ್ಬೋದೇನೋ. ಇದು ಬಿಟ್ಟರೆ ಮೊದಲ ಸಿನಿಮಾ ಆನೆ ಪಟಾಕಿ, ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರ ನಾಯಕತ್ವದ ಒಂದು ಸಿನಿಮಾ, ಇದು ತುಂಬ ವಿಶೇಷವಾದ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಹಾಗೆಯೇ ಸಿಕ್ಕಾಪಟ್ಟೆ ನಗಿಸ್ತು ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಕಮರ್ಷಿಯಲಿ ಹಿಟ್ ಸಿನಿಮಾ. ಸೊ ಈ ಸಿನಿಮಾ ಆದಮೇಲೆ ರಥ ಅವರ ಮಾಡಿದರು, ತಾರಕಾಸುರ ಮಾಡಿದರು, ಈಗ ಬೇರೆ 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 ಪ್ರಾಜೆಕ್ಟ್ಗಳನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಇವರಿಗೆ ಒಳ್ಳೆಯದಾಗಲಿ. ಹಾಗೆಯೇ ಇವರ ಪುಸ್ತಕ ಟೋಟಲ್ ಕನ್ನಡ ಏನಿದೆ, ಸೊ ಇವರು ರಿಲೀಸ್ ಮಾಡ್ತಾ ಇದ್ದಾರೆ, ಪುಸ್ತಕ ಓದಿ. ಹಾಗೆಯೇ ಒಬ್ಬ ನಿರ್ದೇಶಕನ ಮತ್ತೊಂದು ಹೆಜ್ಜೆ, ಬರವಣಿಗೆ ಸಹಜವಾಗಿ ಗೊತ್ತಿರುವಂಥ ಒಬ್ಬ ನಿರ್ದೇಶಕ ಒಳ್ಳೆಯ ಕತೆಗಳನ್ನು ಮಾಡ್ಕೋತಾರೆ, ಒಳ್ಳೆಯ ನಿರೂಪಣೆ ಮಾಡ್ತಾರೆ, ಒಳ್ಳೆಯ ಸ್ಕ್ರೀನ್ ಪ್ಲೇ ಇರುತ್ತೆ. ಅದೇ ಥರ ಚಂದ್ರಶೇಖರ್ ಬಂಡಿಯಪ್ಪ ಒಳ್ಳೆಯ ಕತೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಪುಸ್ತಕನೂ ಅದೇ ಥರದ ಒಂದು ನಿರೀಕ್ಷೆಯಲ್ಲಿ ಇರುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ಬೋದು. ಅದೇ ಥರದ ಒಂದು ಪುಸ್ತಕ ಇದಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಚಂದ್ರಶೇಖರ್ ಬಂಡಿಯಪ್ಪ ಅವರ ದೇವರ ಕಾಲೋನಿ ಪುಸ್ತಕನ ಓದಿ, ಕೊಂಡೋದಿ, ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.
ನಮಸ್ಕಾರ. ಬೇಕಾದಂಥ ಸಿದ್ಧತೆಗಳನ್ನ ಮಾಡಿಕೊಂಡು ಬರೆದಂಥ ಪುಸ್ತಕನೇ ದೇವರ ಕಾಲೋನಿ. ದೇವರ ಕಾಲೋನಿ ಬರವಣಿಗೆ ಅಂತ ಮುಗಿಸಿ DTP ಅಂತ ಬರೆದಿದ್ದಾರೆ. DTP ವರ್ಕ್ ನಡೆಯುತ್ತಿದೆ.